ಈಗ ನೋಡಿ ಶಿವನ ಮೂರ್ತಿ ಸಮೀಪ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಶಿವನ ದರ್ಶನ ಮಾಡೋಣ. ಜೊತೆಗೆ ಅಶೋಕ್ ಪಟ್ಟಣ್ ಅವರು ಇಲ್ಲಿ ಸ್ಥಳೀಯ ಎಮ್ ಎಲ್ ಎ ಅವರು ಇನ್ನೂ ಇಲ್ಲಿ ಇದನ್ನು ಸುಧಾರಣೆ ಮಾಡಿ ಅನೇಕ ರೀತಿಯ ಒಂದು ಪ್ರವಾಸಿಗರ ಒಂದು ಆಕರ್ಷಣೀಯ ಸ್ಥಳವಾಗಿ ಬೆಳೀತಾ ಇದೆ. ಅವರು ಹೆಚ್ಚಿನ ಒಂದು ಈ ಕಡೆ ಗಮನ ಹರಿಸಿ ಪ್ರವಾಸಿಗರ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಅವರು. ಮತ್ತು ಇಲ್ಲಿ ಈ ದರ್ಶನ ಆದ ತಕ್ಷಣ ನಮಗೆ ಮನಸ್ಸಿಗೊಂಥರ ನೆಮ್ಮದಿ, ಅಂದರೆ ಇಲ್ಲೇ ಇರಬೇಕು ನಾವು, ಒಂದು ಕೆಲವತ್ತು ಕಳಿಬೇಕು ನಾವು, ಆರಾಮಾಗಿ ಇದ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರ ಮನದಲ್ಲಿ ಹೊಳಿತದೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ, ಒಳ್ಳೆಯ ಕೆಲಸ ಮಾಡಿದ್ದಾರೆ. ನನ್ನ ಹೆಸರು ಪ್ರಶಾಂತ್ ಎಸ್ ನಾಗ್ನೂರ್ ಅಂತೇಳಿ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನವರು. ಒಳ್ಳೆಯದಾಗಿದೆ. ನೋಡಕತ್ತಿದ್ದ ಸಾಯಿ ಮಂದಿರ ಶಿವನ ಮೂರ್ತಿ ಎದುರುಗಡೆ ಎತ್ತರವಾದಂತಹ ನಂದಿ ವಿಗ್ರಹವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.
ಈ ನಂದಿ ವಿಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ 22 ಅಡಿ ಎತ್ತರ, 14 ಫೂಟ ಅಗಲ, 32 ಫೂಟ ಉದ್ದ ಇರತಕ್ಕಂಥ ನಂದಿ ಮೂರ್ತಿ ಇದಾಗಿದ್ದು 2021 ಇದನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಉದ್ಘಾಟನೆ ಮಾಡಲಾಗಿದೆ. ಇದರದ್ದು ಇನ್ನೊಂದು ವಿಶೇಷತೆ ಏನಂತಂದರೆ ದೇಶದಲ್ಲೇ ಅತಿ ದೊಡ್ಡ ನಂದಿ ಮೂರ್ತಿ ಇದಾಗಿದೆ. ಎಲ್ಲರೂ ನಾವು ಇದನ್ನೀಗ ನೋಡ್ತಾ ಇದ್ದೀವಿ. ಈಗ ಶಿವನ್ ಮೂರ್ತಿ ಫಸ್ಟ್ ಆಗಿದೆ, ಆಮ್ಯಾಗೆ ನಂತರ ಒಂದು ಸಾಯಿ ಮಂದಿರ ಆಗ್ತಾ ಇದೆ, ಸಾಯಿ ಮಂದಿರ ಒಂದು ಆಗ್ತಾ ಇದೆ, ಆಮ್ಯಾಗೆ ತುಂಬ ಮತ್ತೆ ಹಲವಾರು ಬೃಂದಾವನ ಗಾರ್ಡನ್ ಆಗ್ತಾ ಇದೆ ಮುಂದಿನ ಟೈಮ್ನಲ್ಲಿ. ಇದೆಲ್ಲ ಎಲ್ಲ ಆಗ್ತಾ ಇದೆ. ಇದಕ್ಕೆ ನನಗೆ ತುಂಬ ಒಪಿನಿಯನ್ ಇದೆ, ನಿಮಗೆ ತುಂಬ ಸಂತೋಷ ಆಗುತ್ತದೆ. ಮತ್ತೆ ಶಿವಗಿರಿಯಲ್ಲಿ ಧಾರ್ಮಿಕ ಆಚರಣೆಗಳು ಶಿವರಾತ್ರಿ ದಿನ ಆದರೂ ಏನಾದರೂ ಉತ್ಸವ ಮಾಡ್ತಾರೆ? ಹಾಂ, ವರ್ಷಕ್ಕೊಮ್ಮೆ ಮಾಡ್ತಾರೆ ರೀ. ಮತ್ತು ಅನ್ನ ಸಂತರ್ಪಣೆ ಯಾವಾಗ ನಡೀತೀವಿ? ಅವಾಗ ಅನ್ನ ಸಂತರ್ಪಣೆ ಇಲ್ಲರಿ, ಅವಾಗ ಸಿಂಗ, ಖರ್ಜೂರ, ಆಮ್ಯಾಗೆ ಶಾಬುದಾನಿ ಎಲ್ಲ ಕೊಡ್ತಾರೆ ರೀ ಅವಾಗ ಶಿವರಾತ್ರಿ ದಿವಸ. ಮತ್ತು ಇಲ್ಲಿ ಏನಾದರೂ ಅನ್ನದಾಸೋಹ ಐತ ವ್ಯವಸ್ಥೆ? ಅನ್ನದಾಸೋಹ ಪ್ರತಿ ಸೋಮವಾರಕ್ಕೊಮ್ಮೆ ಇರ್ತದೆ ರೀ, ಪ್ರತಿ ಸೋಮವಾರಕ್ಕೊಮ್ಮೆ ಒಂದು ದಿವಸ. ಇದು ಈ ಕಡೆ ನೋಡ್ತಾ ಇದ್ದಾರಲ್ಲ, ಇದು ದೊಡ್ಡಮಂಗಡಿ ಅಂತೇಳಿ, ಈ ಕಡೆ ರಾಮದುರ್ಗ ಸುತ್ತಲೂ ಕಾಣ್ತದೆ. ಇಲ್ಲಿಂದ ನಿಂತು ನೋಡ್ರೆ ರಾಮದುರ್ಗ ಫುಲ್ಲು ಊರು ಕಾಣಿಸುತ್ತೆ. ಈ ಕಡೆ ಸ್ವಲ್ಪ ಲೆಫ್ಟಿಗೆ ತೊಗೊಂಡ್ರೆ ಇದು ಡಿಗ್ರಿ ಕಾಲೇಜು ಇದೆ ಈ ಕಡೆ. ಈ ಶಿವನ ಮೂರ್ತಿ ಬಗ್ಗೆ ವರ್ಣನೆ ಮಾಡ್ಬೇಕಪ್ಪ ಅಂತಂದರೆ ವಿಶಾಲವಾದ ಇದೇನು ಮುಳ್ಳೂರು ಗುಡ್ಡದ ಬೆಟ್ಟ ಅಂತ ಏನಂತೀವಲ್ಲ ನಾವು, ಅದ್ರ ನಾಟ್ ನಡಬರ್ಕ ಇದನ್ನು ಶಿವನ ಮೂರ್ತಿ ನಿರ್ಮಾಣ ಮಾಡ್ಯಾರ. ಮತ್ತು 4 ಶಿವ ಕೈಗಳಿದ್ದು, ಹಿಂದಿನ 2 ಕೈ, ಒಂದು ಕೈಯಾಗಿ ತ್ರಿಶೂಲ, ಮತ್ತೊಂದು ಕೈಯಾಗಿ ಡಮರುಗ ಹಿಡ್ದಾನ, ಮತ್ತು ಮುಂದಿನ 2 ಕೈ ಒಳಗೆ ತತ್ತಾಸ್ತು ಮಾಡ್ಯಾನ, ಕೊಳ್ಳಾಗ ರುದ್ರಾಕ್ಷಿ ಮಣಿ, ಹುಲಿ ಚರ್ಮದ ಮೇಲೆ ಕುಂತಾನ ಶಿವ, 4 ಕೈಗಳಿಗೆ ಕೈಗಡಗ, ಮತ್ತು ಕೊಳ್ಳಾಗ ನಾಗರಾಮಿನ ಹಾರ, ತಲೆಯಾಗ ಚಂದ್ರ, ಮತ್ತು ಹಣಿಗೆ ವಿಭೂತಿ ತಿಲಕ, ತಲೆ ಕಟ್ಟಿದ್ದ ಜಡಿ ಇದ್ದ ಜಡಿ ಮೇಲೆ ಗಂಗಾಮೂರ್ತಿ ಅದಾವ ನೋಡ್ರಿ. ಇದು ರಾಮದುರ್ಗದಾಗಿ ಯಾವುದೇ ಮ್ಯಾಲಿಗೆ ಮೇಲೆ ನಿಂತು ನೋಡಿದ್ರು ಈ ಶಿವನ ಮೂರ್ತಿ ಕಾಣುತ್ತೆ. ಅದರದ್ದ ಒಂದು ವಿಶೇಷ ಐತಿ ಇದರದ. ಇವತ್ತು ಶಿವಗಿರಿದ ಶಿವನ ಮೂರ್ತಿ ಒಂದು ಲಾಕ್ಸ್ ಮಾಡೋ ಟೈಮ್ದಾಗ ಅಶೋಕ್ ಪಟ್ಟಣ್ ಅವ್ರಿಗೆ ಬಂದಾರ, ಅವ್ರನ್ನೂ ಒಂದು ಮಾತಾಡಿಸಿ ಒಂದು ಬೈಟ್ ತೊಗೊಂಡ ಬನ್ನಿ ಸರ್. ಇದು ಅಂದಾಜು ಎಷ್ಟು ವೆಚ್ಚದಲ್ಲಿ ನಿರ್ಮಾಣವಾಗಿದೆ? ಇದು ಸುಮಾರು 2.5 ಕೋಟಿ ರೂಪಾಯಿ ನಾವು ವೆಚ್ಚದಾಗೆ ನಾವು ಶಿವ ಟ್ರಸ್ಟ್ ಅಂಥೇಳಿ ಒಂದು ನಾವು ಮಾಡ್ಕೊಂಡಿದ್ದೀವಿ, ನಮ್ಮ ಫ್ಯಾಮಿಲಿ ಟ್ರಸ್ಟ್ ಅದು. ಅದರಿಂದ ಸ್ನೇಹಿತರು ಅವರು ಎಲ್ಲ ಬೇಕಾದ ದೇಣಿಗೆ ಕೊಟ್ಟಿದ್ದಾರೆ, ಅದರಿಂದ ನಾವು ಇದನ್ನು ನಿರ್ಮಾಣ ಮಾಡಿದ್ದೀವಿ. ಸರ್ ಇನ್ನೂ ಏನೇನು ನಿರ್ಮಾಣ ಮಾಡಬೇಕು? ಈ ನಿರ್ಮಾಣ ಇದು ಮೈಸೂರಿನಿಗೆ ಯಾವ ಥರ ಬೃಂದಾವನ ಇದೆಯೋ ಆ ಥರ ಇಲ್ಲೆಲ್ಲ ಇದು ಮ್ಯೂಸಿಕಲ್ ಫೌಂಟನ್ನು ಅವೆಲ್ಲ ಇಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಮಾಡಬೇಕು ಅಂತ ಇದ್ದೀವಿ. ಇದು ಮೇಯ್ನ್ ಎಂಟ್ರೆನ್ಸ್ ಇಲ್ಲಿಂದ ಬರ್ತದೆ, ಇವಾಗ ಮೇಯ್ನ್ ಎಂಟ್ರೆನ್ಸ್ ಒಂದು ಮಾಡ್ತೀವಿ. ಮತ್ತು ಇದು ಬಸವಣ್ಣ, ಇಂಡಿಯಾ ದೇಶಕ್ಕೆ ಬಿಗ್ಗೆಸ್ಟ್ ಬಸವಣ್ಣ, ನಮ್ಮ ದೇಶದಾಗ ಯಾವುದೂ ಇಲ್ಲ ಇಷ್ಟು ದೊಡ್ಡದು, ಇದೇ ಬಿಗ್ಗೆಸ್ಟು. ಶಿವನ ಮೂರ್ತಿ ಮುರುಡೇಶ್ವರ ಬಿಟ್ಟರೆ ನಮ್ಮ ಸ್ಟೇಟ್ನೊಳಗೆ ಇದೇ ಬಿಗ್ಗೆಸ್ಟು. ಸರ್ ಇದು ನಿರ್ಮಾಣ ಮಾಡಿದ ಇಂಜಿನಿಯರ್? ಇದಿಲ್ಲ, ಇವರು ಶ್ರೀಧರ್ ಮೂರ್ತಿ ಅಂತ ಒಬ್ಬರು ಆರ್ಕಿಟೆಕ್ಟ್ ಇದ್ದಾರೆ, ಅವರೇ ಮೇಯ್ನ್ ಇದಕ್ಕೆ. ಮುರುಡೇಶ್ವರ ಮಾಡಿದ್ರಲ್ಲ ಅವರೇ ಸೇಮ್ ಪರ್ಸನ್ಸ್ ಅವರು ಇದು ಮಾಡಿರೋದು.
ಸರ್, ಇನ್ನೂ ಹಲವಾರು ಏನೋ ದೇವಸ್ಥಾನಗಳು ಏನೋ ಈ ಸಾಯಿಬಾಬಾ ಒಂದು ಟೆಂಪಲ್ ಮಾಡ್ತಾ ಇದ್ದೀವಿ, ಅದನ್ನು ಅಲ್ಲಿ ಮಾಡ್ತಾ ಇದ್ದೀವಿ ನೋಡಿ. ಸಾಯಿಬಾಬಾ ಟೆಂಪಲ್ಲು ಬೆಳಗಾಂ ಜಿಲ್ಲೆಗೆ ಬಿಗ್ಗೆಸ್ಟ್ ಟೆಂಪಲ್ ಆಗುತ್ತದು. ಅದು ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಾಗಿ ಮಾಡ್ತಾಯಿರೋದು. ನಾವೆಲ್ಲ ಫುಲ್ 6 ಕೋಟಿಗೆ ಎಲ್ಲ ಕಡೆ ನಮ್ಮ ಸ್ನೇಹಿತರೆಲ್ಲ ದೇಣಿಗೆ ಕೊಟ್ಟರು. ಈಗಾಗಲೇ 4 ಕೋಟಿ ಸಂದೇ ಆಗಿದೆ, ಇನ್ನು 2 ಕೋಟಿ ಕೊಡೋದಿದೆ. ಅವರಾಗಲೇ ಶುರು ಮಾಡಿದೆ, ಹಂತಂತವಾಗಿ ನಾವೆಲ್ಲ ಹಣ ಬಿಡುಗಡೆ ಮಾಡ್ತೀವಿ. ಈಗಾಗಲೇ ಮುಂದಿನ ಶಿವರಾತ್ರಿ ದಿನ ಆ ಸಾಯಿಬಾಬಾ ಮಂದಿರ ಕೂಡ ಉದ್ಘಾಟನೆ ಆಗ್ತದೆ. ಬೆಳಗಾಂ ಜಿಲ್ಲೆಗೆ ಬಿಗ್ಗೆಸ್ಟ್ ಸಾಯಿಬಾಬಾ ಮಂದಿರ ಆಗುತ್ತೆ. ಇದು ಗಂಗಾ ಮೂರ್ತಿದೆ ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಯಾವಾದರೂ ಯೂಟ್ಯೂಬ್ ವಿಡಿಯೋಸ್ ಒಳಗೆ ಡ್ರೋನ್ ಶಾಟ್ ಒಳಗೆ ನೋಡ್ಬೋದು, ಅದ್ಭುತವಾಗಿ ಕಾಣಿಸುತ್ತೆ. ಅದು ಅಷ್ಟು ಚೆಂದ ಕೆತ್ತನೆ ಮಾಡ್ಯಾರ. ಮತ್ತು ಶಿವ ತಥಾಸ್ತು ಮಾಡಿ ಏನು ಮಾಡ್ಯಾರಲ್ಲ, ಕೈಯಾಗ ಓಂಕಾರದ ಕೆತ್ತನೆ ಕೂಡ ಅದ್ಭುತವಾಗಿ ಮಾಡ್ಯಾರ. ಇದನ್ನು ಹತ್ತಿರದಿಂದ ನೀವೇ ಬಂದು ವೀಕ್ಷಣೆ ಮಾಡಿದರೆ ಇನ್ನೂ ಅದ್ಭುತವಾದಂಥ ಅನುಭವಗಳು ನಿಮಗೆ ಸಿಗ್ತವೆ. ಆದ್ದರಿಂದ ರಾಮದುರ್ಗಕ್ಕೊಮ್ಮೆ ಬಿಡುವಿನ ಟೈಮ್ದಾಗ ಬಂದು ನೋಡ್ಕೊಂಡು ಹೋಗ್ರಿ. ಅಷ್ಟೇ ಅಲ್ಲದೆ ಶಿವನ ಮೂರ್ತಿದ ಬಗ್ಗೆ ಮತ್ತೆ ಹೇಳಬೇಕಪ್ಪ ಅಂತಂದ್ರೆ, ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ಇರ್ತೈತಿ. ಮಹಾಶಿವರಾತ್ರಿ ದಿವಸ ವಿವಿಧ ಬಗೆಯ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾವೆ. ಆ ದಿವಸ ಅಂತೂ ಜನಜಾತ್ರೆ ಕೂಡ ಇರ್ತೈತಿ. ಆವಾಗಂತೂ ದರ್ಶನ ಪಾಳೆ ಹಚ್ಚಬೇಕಾದ್ರೂ ಸಿಕ್ಕಾಪಟ್ಟಿಗಾಗಿರ್ತೈತಿ. ಬರೀ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಒಂದು ದಿವ್ಯ ಶಕ್ತಿ ಇರ್ತೈತೆ ಅನ್ನೋಕ್ಕೆ ಇವು ಕೆಲವೊಂದು ವಿಡಿಯೋ ತೋರಿಸ್ತೀನಿ, ಎಲ್ಲರೂ ಅಬ್ಸರ್ವ್ ಮಾಡಿರಿ. ಈಗ ಅದ ಥರ ಡಿಸೆಂಬರ್ 17, 2019 ಸಾಯಂಕಾಲ 6:45 ಪೂಜೆ ಟೈಮ್ದಾಗ ರಾಮದುರ್ಗದಾಗ ಶಿವಗಿರಿ ಒಳಗೆ ಶೂಟ್ ಮಾಡಿದ್ದು ಒಂದು ವಿಡಿಯೋ ಇತ್ತು. ನಮಗೂ ಇದು ಹಂಗೆ ನಮ್ಮದು ಹಳೆಯ ಹಿಸ್ಟ್ರಿ ಚೆಕ್ ಮಾಡೋದು ಮುಂದೆ ಅಚಾನಕ್ ಆಗಿ ಸಿಕ್ತೆ. ಅದನ್ನು ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡು ಹಂಚ್ಕೋಬೇಕಂತೇಳಿ ಶೇರ್ ಮಾಡಿದ್ವಿ. ಪೂಜೆ ಟೈಮ್ದಾಗ ಪ್ರಾಣಿಗಳು ಕೂಡ ತಮ್ಮ ಭಕ್ತಿನ ಯಾವ ಥರ ವ್ಯಕ್ತಪಡಿಸ್ತಾವೆ ಅನ್ನೋ ಹಂಗೆ ಒಂದು ಪುರಾವೆ ಕೂಡ ಇದೆ. ಹೌದಾ, ಯಾಕಂದರೆ ನೀವು ರಾಮದುರ್ಗದಾಗಿರೋ ವೆಂಕಟೇಶ್ವರ ದೇವಸ್ಥಾನದಾಗೂ ಸಾಯಂಕಾಲದ ಪೂಜೆ ಒಳಗೆ ಹೋಗಿ ಅಬ್ಸರ್ವ್ ಮಾಡಬಹುದು. ಬಿಡುವಿನ ಟೈಮ್ದಾಗ ಒಂದು ಸತಿ ಶಿವಗಿರಿಗೆ ಭೇಟಿ ಕೊಡ್ರಿ. ಶಿವನ ಮೂರ್ತಿ, ರಾಮೇಶ್ವರ ದೇವಸ್ಥಾನ, ನಂದಿ ಮೂರ್ತಿ ಮತ್ತು ಎಲ್ಲ ಇಲ್ಲಿಯ ಪ್ರಕೃತಿಯನ್ನು ಸವಿರಿ ಅಂತೇಳಿ ಈ ವಿಡಿಯೋನ ಮುಗಿಸ್ತೀವಿ. ಧನ್ಯವಾದ.